ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಕ್ಯಾಮೆರಾ ಕಣ್ಣಿಗೆ ಸರಿಯಾದಂತಹ ಕೆಲವೊಂದು ದೆವ್ವದ ವಿಡಿಯೋ ಫುಟೇಜ್ ಗಳನ್ನು ನೋಡೋಣ. ಭಯ ಪಡದೇ ಇರುವವರು ಮಾತ್ರ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಒಂದು ಕಾರ್ ರಸ್ತೆಯಲ್ಲಿ ಸಾಗುವಾಗ ಸೂಟ್ ಕೇಸ್ ಹಿಡಿದ ವ್ಯಕ್ತಿಗಳು ರಸ್ತೆಯಲ್ಲಿ ಕಾರ್ ಅನ್ನು ಕಂಡು ಓಡಿ ಹೋಗ್ತಾರೆ. ಆದರೆ ಸ್ವಲ್ಪ ಮುಂದೆ ಸಾಗಿದಾಗ ಅದೇ ರೀತಿ ತುಂಬಾ ವ್ಯಕ್ತಿಗಳು ಅಲ್ಲಿ ಇರ್ತಾರೆ. ಮತ್ತೆ ಅಲ್ಲಿ ಒಂದು ದೊಡ್ಡ ಬೆಂಕಿಯು ಸಹ ಕಾಣಿಸುತ್ತೆ. ಒಂದೇ ರೀತಿಯ ಬಟ್ಟೆ, ಸೂಟ್ ಕೇಸ್, ಅದು ಸಹ ಮಧ್ಯರಾತ್ರಿ. ಇವರು ಯಾರು? ನಿಜವಾಗಲೂ ಇವರು ಮಾನವರ? ದ ಗೋಸ್ಟ್ ಕಾರ್. ಈ ವಿಡಿಯೋದಲ್ಲಿ ನೋಡುತ್ತಿರುವುದು ಟ್ರಾಫಿಕ್ ರೂಲ್ಸ್ ಅನ್ನು ಬ್ರೇಕ್ ಮಾಡಿ ಸಾಗುತ್ತಿರುವ ಕಾರ್ ಅನ್ನ ಪೊಲೀಸರು ಚೇಸ್ ಮಾಡ್ತಾ ಇದ್ದಾರೆ. ಆದರೆ ಆ ಕಾರ್ ಮುಂದಕ್ಕೆ ಸಾಗ್ತಾ ಸಾಗ್ತಾ ಒಂದು ಕಡೆ ತಿರುಗಿಸುತ್ತೆ. ಆದರೆ ಅಲ್ಲಿ ಒಂದು ದೊಡ್ಡ ಕಬ್ಬಿಣದ ಬೇಲಿ ಇರುತ್ತೆ. ಆ ಕಾರ್ ಆ ಕಬ್ಬಿಣದ ಬೇಲಿಯಲ್ಲಿ ನುಗ್ಗಿ ಮಾಯವಾಗುತ್ತೆ. ಇದರಿಂದ ಈ ಕಾರ್ಗೆ ಗೋಸ್ಟ್ ಕಾರ್ ಅಂತ ಹೆಸರನ್ನ ಇಡ್ತಾರೆ. ಈ ಒಂದು ಮನೆಯಲ್ಲಿ ಎಲ್ಲರೂ ವಿಚಿತ್ರವಾಗಿ ವರ್ತನೆಯನ್ನ ಮಾಡ್ತಾರೆ. ಇವರಿಗೆ ಏನಾಗಿದೆ? ಖಂಡಿತ ದೆವ್ವ ಏನಾದರೂ ಹಿಡಿದಿದ್ಯಾ? ಇದು ನಮ್ಮ ಭಾರತ ದೇಶದಲ್ಲಿ ರೆಕಾರ್ಡ್ ಮಾಡತಕ್ಕಂತ ವಿಡಿಯೋ. ಕಾರ್ನಲ್ಲಿ ಸಾಗುತ್ತಿದ್ದಂತಹ ವ್ಯಕ್ತಿಗೆ ರಸ್ತೆಯಲ್ಲಿ ಬಿಳಿ ಬಣ್ಣದ ಬಟ್ಟೆ ತೊಟ್ಟ ಒಬ್ಬ ಮಹಿಳೆ ಕಾಣಿಸ್ತಾಳೆ. ಸ್ವಲ್ಪ ಸಮಯದ ನಂತರ ಆ ಮಹಿಳೆ ಆ ಕಾರ್ ಹತ್ತಿರ ಬರೋದಕ್ಕೆ ಮುಂದಾಗ್ತಾಳೆ. ಅಷ್ಟರಲ್ಲಿ ಆ ಕಾರ್ ಡ್ರೈವರ್ ಹಿಂದಕ್ಕೆ ಬರ್ತಾನೆ. ಈ ವಿಡಿಯೋದಲ್ಲಿ ಸ್ಮಶಾನ ಜಾಗವನ್ನು ರೆಕಾರ್ಡ್ ಮಾಡುತ್ತಿದ್ದಾಗ ಅಲ್ಲಿರುವ ಒಂದು ಪಾಳು ಬಿದ್ದಿರುವ ಮನೆಯ ಕಟ್ಟಡದ ಕಿಟಕಿಯಲ್ಲಿ ಒಂದು ವಿಚಿತ್ರ ಕ್ರಿಯೇಷನ್ ಕಾಣಿಸುತ್ತೆ. ಅಲ್ಲಿ ಯಾರು ಇರಬಹುದು ಅಂತ ಒಳಗೆ ಹೋಗಿ ನೋಡಿದಾಗ ಒಂದು ದೆವ್ವದ ರೀತಿ ವಿಚಿತ್ರ ಕ್ರಿಯೇಷನ್ ಅವರ ಕಣ್ಣಿಗೆ ಅಲ್ಲಿ ಕಾಣಿಸುತ್ತೆ. ಅಲ್ಲಿಂದ ಅವರು ಓಡಿ ಬರ್ತಾರೆ. ಒಂದು ಮೆಡಿಕಲ್ ಶಾಪ್ನಲ್ಲಿ ರೆಕಾರ್ಡ್ ಆದಂತಹ ಈ ವಿಡಿಯೋದಲ್ಲಿ ಒಂದು ಚೇರ್ ಇದ್ದ ಇದ್ದ ಹಾಗೆ ಮೇಲಕ್ಕೆ ಹೋಗಿ ಬೀಳುತ್ತೆ ಮತ್ತು ಅಲ್ಲಿರುವ ಕಂಪ್ಯೂಟರ್ಗಳಲ್ಲಿ ಬೆಳಕು ಆನ್ ಅಂಡ್ ಆಫ್ ಆಗುವುದನ್ನ ನಾವು ಇಲ್ಲಿ ಗಮನಿಸಬಹುದು. ಈ ವಿಡಿಯೋ ರಾಜಸ್ಥಾನದ ಮೆಹಂದಿಪುರ್ ಬಾಲಾಜಿ ದೇವಸ್ಥಾನದ ವಿಡಿಯೋ. ಇಲ್ಲಿ ದೆವ್ವ ಹಿಡಿದಿರುವ ತುಂಬಾ ಜನ ಬರ್ತಾರೆ. ಇಲ್ಲಿ ಆಂಜನೇಯ ಸ್ತೋತ್ರವನ್ನ ಹೇಳುತ್ತಾ ದೆವ್ವಗಳನ್ನ ಬಿಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಈ ಒಂದು ದೃಶ್ಯಗಳನ್ನ ನೇರವಾಗಿ ನೋಡ್ತಾ ಇದ್ರೆ ಅಲ್ಲಿ ಭಯ ಆಗುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಕೆಲವೊಂದು ದೆವ್ವದ ವಿಡಿಯೋ ಫುಟೇಜ್ಗಳನ್ನು. ದೆವ್ವಗಳು ಇದೆಯಾ ಇಲ್ವಾ ಅಂತ ನನಗಂತೂ ಗೊತ್ತೇ ಇಲ್ಲ. ನಿಮಗೇನಾದರೂ ಗೊತ್ತಿದ್ರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.